ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶವೆಂದರೆ, ನಿನ್ನೆಯಷ್ಟೇ SBI ಪೋರ್ಟಲ್ನಲ್ಲಿ ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಕುರಿತಾಗಿ ಒಂದು ಆಫಿಷಿಯಲ್ ನೋಟಿಫಿಕೇಷನ್ ಬಿಡುಗಡೆಯಾಗಿದೆ. ಇದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಲೇ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಇದರ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಮೊದಲನೇದಾಗಿ, ಈ ಅಪ್ಲಿಕೇಶನ್ ಹಾಕಲು ಸ್ಟಾರ್ಟ್ ಆಗುವ ದಿನಾಂಕ 27/7/2020 16/8/2020. ಈ ಡೇಟ್ಗಳ ಮಧ್ಯೆ ನೀವು ಅಪ್ಲಿಕೇಶನನ್ನು ಹಾಗೂ ಪೇಮೆಂಟ್ ಫೀಯನ್ನು ನೀಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಇದರಲ್ಲಿ ಒಟ್ಟು 7 ರಾಜ್ಯಗಳು ಸೇರಿ 50 ವೇಕೆನ್ಸಿಗಳಿವೆ. ನಾನು ಇಂದು ಕರ್ನಾಟಕ ಅಥವಾ ಬೆಂಗಳೂರು ಸರ್ಕಲ್ನ ಕುರಿತು ಹೇಳುತ್ತೇನೆ. ಬೆಂಗಳೂರು ಸರ್ಕಲ್ನಲ್ಲಿ SC 112 ವೇಕೆನ್ಸಿಗಳು, ST 56 ವೇಕೆನ್ಸಿಗಳು, OBC 202 ವೇಕೆನ್ಸಿಗಳು, EWC 75 ಹಾಗೂ ಜನರಲ್ಗೆ 305. ಒಟ್ಟು 750 ವೇಕೆನ್ಸಿಗಳು ಬೆಂಗಳೂರು ಸರ್ಕಲ್ ಒಂದರಲ್ಲೇ ಇವೆ. ಇನ್ನು ಮುಂದಿನ ಅಂಶ, ಇಲ್ಲಿ ಮುಖ್ಯವಾದ ನೋಟಿದೆ ನೋಡಿ. The candidate will have vacancy of one state only. ಅಭ್ಯರ್ಥಿಯು ಕೇವಲ ಒಂದು ರಾಜ್ಯದಲ್ಲಿರುವ ಖಾಲಿ ಹುದ್ದೆಗಳಿಗೆ ಮಾತ್ರ ಅಪ್ಲೈ ಮಾಡಬೇಕು. ಎ ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಅಗೇನ್ಸ್ಟ್ ವೆಕೆನ್ಸಿ ಆಫ್ ಒನ್ ಸ್ಟೇಟ್ ವಿಲ್ ನಾಟ್ ಬಿ ಎಲಿಜಿಬಲ್ ಟು ಅಪ್ಲೈ ಅಗೇನ್ಸ್ಟ್ ವೆಕೆನ್ಸಿ ಆಫ್ ಎನಿ ಅದರ್ ಸ್ಟೇಟ್. ನೀವು ಒಂದು ರಾಜ್ಯಕ್ಕೆ ಅಪ್ಲಿಕೇಶನ್ ಹಾಕಿದ ನಂತರ ಮತ್ತೊಂದು ರಾಜ್ಯದ ಮುಖಾಂತರ ನೀವು ರಾಜ್ಯದಲ್ಲಿ ಇನ್ನೊಂದು ಅಪ್ಲಿಕೇಶನ್ ಹಾಕಲು ಅವಕಾಶ ನೀಡಿರುವುದಿಲ್ಲ. ಇದರರ್ಥ ಇಷ್ಟೇ, ನೀವು ಕೇವಲ ಒಂದು ಅಪ್ಲಿಕೇಶನನ್ನು ಒಂದು ರಾಜ್ಯದಲ್ಲಿ ಮಾತ್ರ ಹಾಕಬೇಕು. ಇನ್ನು ಮುಂದಿನ ಅಂಶ, ಎಲಿಜಿಬಿಲಿಟಿ ಕ್ರೈಟೇರಿಯಾ. ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ಸ್, ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲೈನ್ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಯಾವುದಾದರೂ ಒಂದು ಡಿಗ್ರಿಯನ್ನು ಪೂರ್ತಿ ಮಾಡಿದ್ದರೆ ಸಾಕು ಈ ವೇಕೆನ್ಸಿಗಳಿಗೆ ನೀವು ಎಲಿಜಿಬಲ್ ಅಥವಾ ಅರ್ಹರಾಗಿರುತ್ತೀರಾ. ವಯೋಮಿತಿ, ಏಜ್ ಲಿಮಿಟ್, ನಾಟ್ ಅಬೌವ್ 30 ಇಯರ್ಸ್ ಆ್ಯಸ್ ಆನ್ 1/8/2020. ಜನರಲ್ ಕ್ಯಾಟಗರಿಯವರಿಗೆ 30 ವರ್ಷಗಳವರೆಗೆ ಇದರಲ್ಲಿ ವಯೋಮಿತಿಯನ್ನು ಫಿಕ್ಸ್ ಮಾಡಲಾಗಿದೆ. ಅಂದರೆ ಯಾವ ವ್ಯಕ್ತಿಯು 1/8/2020 ಮುಂಚೆ ಹಾಗೂ 2/8/1990 ನಂತರ ಜನಿಸಿರುತ್ತಾನೋ ಆ ವ್ಯಕ್ತಿಯು ಜನರಲ್ ಕ್ಯಾಟಗರಿಯವರು ಇದನ್ನು ಅಪ್ಲೈ ಮಾಡಬಹುದು. ಹಾಗೂ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದು ಕ್ಯಾಟಗರಿ ವೈಸ್. ಆ ಕ್ಯಾಟಗರಿ ವೈಸ್ ಹೇಗಿದೆ ಅನ್ನೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ, SC ಕ್ಯಾಟಗರಿಗೆ 5 ವರ್ಷಗಳ ಕಾಲ ವಯೋಮಿತಿಯನ್ನು ಸಡಿಲಿಕೆ ಇದೆ, ಮತ್ತು OBC ಅವರಿಗೆ 3 ವರ್ಷ ಹಾಗೂ PWD ವಿತ್ SC/ST ಅವರಿಗೆ 15 ವರ್ಷ, PWD OBC ಅವರಿಗೆ 13 ವರ್ಷ ಮತ್ತು PWD ಜನರಲ್ ಆರ್ EWS ಕ್ಯಾಟಗರಿಯವರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ. ಇನ್ನು ಮುಖ್ಯವಾದ ಅಂಶ, ಎಕ್ಸ್ಪೀರಿಯನ್ಸ್. ನೀವು ಈಗ ತಾನ ಕಾಲೇಜ್ ಮುಗಿಸಿದ್ದರೆ ಅಥವಾ ಯಾವುದೇ ಬ್ಯಾಂಕಿನ ಕೆಲಸದಲ್ಲಿ ಕಾರ್ಯನಿರ್ವಹಿಸದೇ ಇದ್ದರೆ ಈ ವೇಕೆನ್ಸಿಗಳು ನಿಮಗಲ್ಲ. ಇದರಲ್ಲಿ ಮುಖ್ಯವಾದ ಒಂದು ಅಂಶವಿದೆ, ಮಿನಿಮಮ್ 2 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಆನ್ 1/8/2020 ಆ್ಯಸ್ ಆ್ಯನ್ ಆಫೀಸರ್ ಇನ್ ಎನಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆರ್ ಎನಿ ರೀಜನಲ್ ರೂರಲ್ ಬ್ಯಾಂಕ್. ಈ ಅಪ್ಲಿಕೇಶನ್ ಹಾಕಲು ನೀವು ಯಾವುದಾದರೂ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಥವಾ RRB ಬ್ಯಾಂಕಿನಲ್ಲಿ ಆಫೀಸರ್ ಆಗಿ ಮಿನಿಮಮ್ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು. ಹಾಗಾದರೆ ಮಾತ್ರ ಈ ವೇಕೆನ್ಸಿಯನ್ನು ಅಪ್ಲೈ ಮಾಡಲು ನೀವು ಅರ್ಹರಾಗಿರುತ್ತೀರಾ. ಇದು ಈ ವೇಕೆನ್ಸಿಯು ಫ್ರೆಷರ್ಸ್ಗಳಿಗಲ್ಲ, ಹೀಗೆ ಈಗಲೇ ಹೇಳುತ್ತಿದ್ದೇನೆ. ಇನ್ನು ಲೋಕಲ್ ಲ್ಯಾಂಗ್ವೇಜ್, ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ಅ ವೇಕೆನ್ಸಿ ಆಫ್ ಸ್ಟೇಟ್ ಹ್ಯಾವ್ ಟು ಪ್ರೊಡ್ಯೂಸ್ 10th or 12th ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ಆರ್ ಸರ್ಟಿಫಿಕೇಟ್ ಎವಿಡೆನ್ಸಿಂಗ್ ಹ್ಯಾವಿಂಗ್ ಸ್ಟಡೀಡ್ ದ ಸ್ಪೆಸಿಫಿಕ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಅಪ್ಲೈಡ್ ಸ್ಟೇಟ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್.
ಇದರ ಅರ್ಥ ನೀವು ಕರ್ನಾಟಕ ರಾಜ್ಯದಿಂದ ಅಪ್ಲಿಕೇಶನನ್ನು ಹಾಕುತ್ತಿದ್ದರೆ ಆ ರಾಜ್ಯದಲ್ಲಿರುವ ಲೋಕಲ್ ಲ್ಯಾಂಗ್ವೇಜ್ ಅಥವಾ ಭಾಷೆ ಸ್ಥಳೀಯ ಭಾಷೆಯ ಕನ್ನಡ ಈಗ ಕರ್ನಾಟಕದಲ್ಲಿ ಕನ್ನಡವಿದೆ ಆ ಸಬ್ಜೆಕ್ಟನ್ನು 10th ಅಥವಾ ಪಿ ಯು ಸಿಯಲ್ಲಿ ಕಡ್ಡಾಯವಾಗಿ ಕಲ್ತಿರಬೇಕು 10th ಮತ್ತು 12th ಮಾರ್ಕ್ಸ್ ಕಾರ್ಡನ್ನು ಅವರಿಗೆ ಅದರನ್ನು ದೃಢೀಕರಿಸುವುದಕ್ಕಾಗಿಯೇ ಲ್ಯಾಂಗ್ವೇಜ್ ದೃಢೀಕರಿಸುವುದಕ್ಕಾಗಲೇ ನೀಡಲಾಗುತ್ತದೆ ಇನ್ನು ಮುಂದಿನ ಅಂಶ ಫೀಸ್ ಪಿ ಡಬ್ಲ್ಯೂ ಡಿ ಅವರಿಗೆ ಯಾವುದೇ ಫೀಸ್ ಇರುವುದಿಲ್ಲ ಮತ್ತು ಜನರಲ್ ಇ ಡಬ್ಲ್ಯೂ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಅವರಿಗೆ 750 ರೂಪಾಯಿಗಳ ಫೀಸ್ ಇರುತ್ತೆ ಇನ್ನು ಅಪ್ಲೈ ಆನ್ಲೈನ್ ಅಪ್ಲಿಕೇಶನನ್ನು 27/7/2020 16/8/2020 ಅಪ್ಲೈ ಮಾಡಬಹುದು ಇನ್ನು ಇದನ್ನು ಅಪ್ಲೈ ಮಾಡಲು ಇಲ್ಲಿ ಬ್ಲೂ ನೋಟಿಫಿಕೇಶನಲ್ಲಿ ನೀಡಲಾಗಿರುವ ಬ್ಲೂ ಇಂಕ್ಲಲ್ಲಿರುವ ಲಿಂಕನ್ನು ಪ್ರೆಸ್ ಮಾಡಿದರಾಯಿತು ನೀವು ಆನ್ಲೈನ್ ಅಪ್ಲಿಕೇಶನ್ನಲ್ಲಿರುವ ಆನ್ಲೈನ್ ಅಪ್ಲಿಕೇಶನ್ನ ಪೋರ್ಟಲ್ಗೆ ಹೋಗುತ್ತೀರಿ ಈ ವಿಡಿಯೋ ತಮಗೆ ಇದರಲ್ಲಿ ನಾನು ಇನ್ನೊಂದು ಮುಖ್ಯ ಅಂಶ ಹೇಳಲು ಬಯಸುತ್ತೇನೆ ಈ ವೇಕೆನ್ಸಿ ಬಿಡುಗಡೆಯಾಗಿರುವುದು ಫ್ರೆಷರ್ಸ್ಗಲ್ಲ ಕೇವಲ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ಗಷ್ಟೇ ಬ್ಯಾಂಕ್ನಲ್ಲಿ ವರ್ಕ್ ಮಾಡಿರುವಂತಹ ಮಿನಿಮಮ್ 2 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿಗಳಿಗೆ ಮಾತ್ರ ಈ ವೇಕೆನ್ಸಿಗಳು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು